ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಜನವರಿ 20. ಕೋಟ್ಯಾಂತರ ಭಾರತೀಯರ ಶತಮಾನಗಳ ಕನಸು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜರುಗುತ್ತಿರುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಮೈಸೂರು ಟಾರ್ಪಲಿನ್ಸ್ ರವರ ವತಿಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದು ಡಿ ದೇವರಾಜ ಅರಸು ರಸ್ತೆಯಲ್ಲಿರುವ ಮೈಸೂರು ಟಾರ್ಪಲಿನ್ಸ್ನ ಮಾಲೀಕರಾದ ವೀರಭದ್ರರವರ ನೇತೃತ್ವದಲ್ಲಿ ಶ್ರೀರಾಮನ ಭಾವಚಿತ್ರವುಳ್ಳ ಬ್ಯಾಗುಗಳನ್ನು ತಯಾರಿಸಿ ವಿತರಣೆ ಮಾಡಲಾಯಿತು. ಹಾಗೂ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ತಾಯಿ ಮಾವನವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಮೈಸೂರು ಟಾರ್ಪಲಿನ್ಸ್ನ ಮಳಿಗೆಯ ಆವರಣದಲ್ಲಿ ಶ್ರೀರಾಮಚಂದ್ರನ ಭಾವಚಿತ್ರವನ್ನು ಇರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಶಿಲ್ಪಿ ಅರುಣ್ ಯೋಗಿರಾಜ್ರವರ ತಾಯಿಯಾದ ಸರಸ್ವತಿಯವರ ಅಮೃತ ಹಸ್ತದಿಂದ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ಟಾರ್ಪಲಿನ್ಸ್ನ ಮಾಲೀಕರಾದ ವೀರಭದ್ರ, ಶಿಲ್ಪಿ ಅರುಣ್ ಯೋಗಿರಾಜ್ರವರ ತಾಯಿ ಸರಸ್ವತಿ, ಅರುಣ್ ಯೋಗಿರಾಜ್ರವರ ಮಾವರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಮನ ವಿಗ್ರಹ ಇದನ್ನ ಸ್ಥಾಪನೆ ಮಾಡೋದಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಿದೆ. 500 ವರ್ಷಗಳ ಇತಿಹಾಸ ಇರೋಂಥ ಅದು, ಈಗ ರಾಮನ ಅಯೋಧ್ಯೆಯಲ್ಲಿ ರಾಮನ ಟೆಂಪಲ್ ಉದ್ಘಾಟನೆ ಆಗ್ತಿರೋದು ಹೆಮ್ಮೆಯ ವಿಷಯ. ಅದರಲ್ಲಿ ನಮ್ಮ ಕರ್ನಾಟಕ ಮೈಸೂರಿನಲ್ಲಿ ವಿಗ್ರಹ ಕೆತ್ತನೆ ಆಗಿಬಿಟ್ಟು ಮೈಸೂರಿನ ಕಲ್ಲು, ಮೈಸೂರಿನ ವಿಗ್ರಹ ಅರುಣ್ ಯೋಗೇಶ್ ಅವರ ಕಡೆಯಿಂದ ಕೆತ್ತನೆಯಲ್ಪಟ್ಟ ವಿಗ್ರಹ ಉದ್ಘಾಟನೆ ಆಗ್ತದೆ. ಅದರ ಪ್ರಯುಕ್ತ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ರಾಮ ಇದ್ರದ್ದು ಪೂಜೆ ಮಾಡ್ತಾ ಇದ್ದೀವಿ. ಆಮೇಲೆ ಇದ್ರ ಹೊರತಾಗಿ ಅವರ ಅರುಣ್ ಯೋಗೇಶ್ ಅವರ ತಾಯಿಯನ್ನು ಕರೆದುಬಿಟ್ಟು ಸನ್ಮಾನ ಮಾಡ್ತಿದ್ದೇವೆ. ಈ ದಿನದ ಸ್ಪೆಷಲ್ ಏನು ಅಂತಂದರೆ ನಮ್ಮ ರಾಮನವಮಿದ ಇದರ ಸಲುವಾಗಿ ಫೋಟೋ ಬ್ಯಾಗ್ಗಳನ್ನ ತಯಾರು ಮಾಡಿದ್ದೀವಿ, ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಷ್ಟು ಬ್ಯಾಗ್ಗಳು ತಯಾರು ಮಾಡಿದ್ದೀವಿ ಇದರಲ್ಲಿ? ನಾವು ಒಂದು 10 ವೆರೈಟಿಯಲ್ಲಿ 100 ಬ್ಯಾಗ್ ತಯಾರು ಮಾಡಿದ್ದೀನಿ. ಇನ್ನು 1000 ಬ್ಯಾಗ್ ನಾವು ತಯಾರು ಮಾಡ್ತಿದ್ದೇವೆ. ಅದನ್ನ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ. ಈಗ 15% ಡಿಸ್ಕೌಂಟ್ ಅದ್ರ ಮೇಲೆ ಹಾಕ್ತಾ ಇದ್ದೇನೆ. ಇವತ್ತು ಕೂಡ ಒಂದಷ್ಟು ಮಕ್ಕಳು, ಹೌದೌದು, ಇವತ್ತು ನಾವು ಮಾರಾಟ ಶುರು ಮಾಡಿದ್ದೀವಿ. ಯಾಕೆ ರೀತಿ ಕೊಡಬೇಕು ಅಂತ ಅನಿಸ್ತು ನಿಮಗೆ? ಏನಾರ ಒಂದು ಇದ್ರ ನಮ್ಮ ರಾಮನ್ ಅಯೋಧ್ಯದ ಪರವಾಗಿ ಒಂದು ಏನಾರ ಒಂದು ಸ್ಪೆಷಲ್ ಮಾಡಬೇಕು ಅನ್ನೋದು, ಅದಕ್ಕೆ ಬ್ಯಾಗ್ಗಳನ್ನ ತಯಾರಿ ಮಾಡಿಬಿಟ್ಟು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದೊಂದು ಇದರಿಂದ ಮಾಡ್ತಾ ಇದ್ದೀವಿ. ರಿಯಾಯಿತಿಗೆ ನಾನೇನು ಪಿರಿಯಡು ಇಟ್ಕೊಂಡಿಲ್ಲ, ಎಷ್ಟು ದಿನ ಆಗುತ್ತೆ ನೋಡ್ಬಿಟ್ಟು ಕೊಡ್ತೇನೆ, ಮಾಡ್ಕೊಡ್ತೀನಿ. ಈಗ ಅವಾಗಲೇ ಸುಮ್ಮನೆ ಜನ ಕಸ್ಟಮರ್ ಬಂದವರೆಲ್ಲ ಆವಾಗಲೇ ನಮಗೆ ಕೊಡಿ ಕೊಡಿ ಅಂತಂದರು. ಅದು ಬಿಡುಗಡೆ ಆಗಲಿ ಆಮೇಲೆ ಕೊಡ್ತೇನೆ ಅಂತಂದಿನಿ, ಸಾಯಂಕಾಲ ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ನಿಮಗೆ 200 ರೂಪಾಯಿಂದ ಹಿಡಿದು 800 ರೂಪಾಯಿ ತನಕ ವೆರೈಟೀಸ್ ಇದೆ. ಲೇಡೀಸ್ ಬ್ಯಾಗು, ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು, ಕಾಲೇಜ್ ಬ್ಯಾಗು, ಟ್ಯೂಷನ್ ಬ್ಯಾಗು, ಎಲ್ಲ ಥರದೂ ಬ್ಯಾಗು. ಮುಂದೆ ಹಾಗೆ ಟ್ರಾವೆಲಿಂಗ್ ಬ್ಯಾಗನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ಜನ ಬಳಕೆಗೆ ಯೋಗ್ಯ ಇರೋಂಥ ಬ್ಯಾಗ್ನ ನಾವು ರಾಮನ್ ಚಿತ್ರ ಹಾಕ್ಬಿಟ್ಟು ಬೇರೆ ಯಾವುದೋ ಪರ್ಪಸ್ಗೆ ಬ್ಯಾಗ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಯೋಗ್ಯ ಜನಕ್ಕೆ ಯೋಗ್ಯ ತರದ UPS ಬ್ಯಾಗ್ ಮಾತ್ರ ಮಾಡೋದಕ್ಕೆ ಇಷ್ಟಪಡ್ತೇನೆ. ರಾಮ ಮಂದಿರ ಘಟನೆ ಆಗ್ತದೆ 22, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಹೆಮ್ಮೆ ಅಲ್ವಾ, 500 ವರ್ಷದ ಹಿಸ್ಟ್ರಿ, ಇಷ್ಟು ತಲಾಂತರದಿಂದ ಇದು ಆಗಿದ್ದಿಲ್ಲ, ಈಗ ಆಗ್ತಾ ಇರೋದು ಬಹಳ ಹೆಮ್ಮೆಯ ಕೆಲಸ. ಅದರಲ್ಲಿ ನಮ್ಮ ಮೈಸೂರಿನವರು ಅರಣ್ಯ ಯೋಗೇಶ್ ಆ ವಿಗ್ರಹ ಕೆತ್ತನೆ ಮಾಡಿದ್ದು, ನಮ್ಮ ಮೈಸೂರಿನ ಕಲ್ಲು ಇಡೀ ಪ್ರಪಂಚಕ್ಕೇನೆ ಅರುಣ್ ಅವ್ರ ಕೆಲಸ, ಆಮೇಲೆ ಇವೆಲ್ಲವೂ ಹೆಮ್ಮೆ ಕೆಲಸ ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕದ ಇತಿಹಾಸದ ಅವರು ಹೇಳಿದ್ದಾರೆ 500 ವರ್ಷದ ಇತಿಹಾಸ ಅಂತ, ಅದನ್ನು ನನ್ನ ಮಗ ಮಾಡಿ ಸಾರಿಸಿದ್ದಾನೆ. ಮತ್ತು ಇದು ಟಾರ್ಪಾಲಿನ್ಸ್ ಅವರು ಗುರುತಿಸಿ ನಮಗೆ ಕರ್ಕೊಂಡ್ಬಂದು ಸನ್ಮಾನ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಜೈ ಶ್ರೀರಾಮ್. ಐ ಡೋಂಟ್ ನೋ ಉರ್ದು, ಆಕ್ಚುಲಿ ಐ ಆಮ್ ಫ್ರಮ್ ಅನದರ್ ಕಂಟ್ರಿ. ಓಕೆ, ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್. ಹೌ ಡು ಯು ಸ್ಪೀಕ್ ಇಂಗ್ಲಿಷ್? ಹೌ ಡು ಯು ಫೀಲ್ ಅಬೌಟ್ ದಿಸ್ ಶ್ರೀರಾಮ್ ಮಂದರ್? ಡು ಯು ನೋ ಅಬೌಟ್ ಶ್ರೀರಾಮ್ ಮಂದರ್? ಲೈಕ್ ಇಟ್ ಫೀಲ್ಸ್ ಲೈಕ್ ಸೋ ಕ್ಯೂಟ್. ಥ್ಯಾಂಕ್ ಯು ಟು ಗಿವ್ ದಿಸ್. Thank you to you. And it's very nice. Thank you to you. All human beings. Everyone who will buy this, they will be like
important to them because it's very relaxing. Okay. Then should I have to buy? So you have to buy one of them. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ.